ಒಂದು ಕಾಮಿಡಿ ಟ್ರ್ಯಾಕು, ಹೀರೋ ಜೊತೆನೇ ಟ್ರಾವೆಲ್ ಆಗುತ್ತೆ, ಚೆನ್ನಾಗಿದೆ ಅಷ್ಟೇ. ಅಲ್ಲಿ ಚೆನ್ನಾಗೇ ಇರುತ್ತೆ ನಿಮ್ಮ ಪಾತ್ರ, ಬಟ್ ಬೇರೇನು ಬಿಟ್ಕೊಡ್ಬಾರ್ದು ವಿಷಯ ಅಂತ ಡೈರೆಕ್ಟರ್ ಏನಾದರೂ ಹೇಳಿದಾರ ಈ ಚಿತ್ರದ ಬಗ್ಗೆ? ತುಂಬ ವರ್ಷದ ಮಾಡ್ತಿದ್ದೀವಿ ಹಂಗಾಗಿ ಬಿಟ್ಕೊಡಕ್ಕೆ ನಮಗೂ ಗೊತ್ತಿಲ್ಲ ಏನು ಅಂತ. ಮತ್ತು ಮುರಳಿ ಸರ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮುರಳಿ ಸರ್ದು ಇದು ಎರಡನೇ ಚಿತ್ರ, ಅವ್ರ ಜೊತೆ ರಥಾವರ ಮಾಡಿದ್ವಿ. ಅದು ನಮ್ಮ ಕನ್ನಡದ ಜನತೆ ಒಂದು ದೊಡ್ಡ ಮಟ್ಟಕ್ಕೆ ಸಕ್ಸಸ್ನ ಕೊಟ್ಟರು. ಈಗ ಎರಡನೇ ಚಿತ್ರ ಮದಗಜ, ಇದನ್ನು ಅಷ್ಟೇ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ಕೊಡ್ತಾರೆ ಅಂತ ನಂಬಿದ್ದೀನಿ. ಮತ್ತು ನಮ್ಮ ನಿರ್ಮಾಪಕರು ಉಮಾಪತಿ ಶ್ರೀನಿವಾಸ್ ಅವರು, ಅವ್ರದ್ದು ಒಂಥರ ಆಸ್ಥಾನ ಕಲಾವಿದ ಅಂತಾರೇ ಆಗಿದ್ದೀನಿ, ಅವ್ರದ್ದು ಎಲ್ಲ ಸಿನಿಮಾಗಳಲ್ಲೂ ಅಭಿನಯಿಸ್ತಾ ಇದ್ದೀನಿ. ಸೊ ಎಲ್ಲರೂ ನಮ್ಮ ಚಿತ್ರನ ನೋಡ್ರಿ, ಆಶೀರ್ವದಿಸಿ ಹಾರಿಸಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಚಿಕ್ಕಣ್ಣ. ಶಿವರಾಜ್ ಕೆ ಆರ್ ಪೇಟೆಯವರು, ನೀವೆಲ್ಲರೂ ಅವ್ರನ್ನ ಕಿರುತೆರೆಯಲ್ಲಿ ನೋಡಿದಿರ, ಮೆಚ್ಚಿದಿರ, ಗೆಲ್ಸಿದಿರ. ಈಗ ಹಿರಿತೆರೆಯಲ್ಲಿ ಅವರ ಪಾತ್ರಗಳ ಮೂಲಕ, ಮನೋಜ್ಞ ಅಭಿನಯ ಮೂಲಕ ನಮ್ಮನ್ನು ನಗಿಸ್ತಾ ಇದ್ದಾರೆ, ಆಗಾಗ ಅಳಿಸ್ತಾರೆ ಕೂಡ. ಸೊ ಶಿವಣ್ಣ, ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಅಪ್ಪು ಸರ್ಗೆ ನನ್ನ ಕಡೆಯಿಂದ ಈ ವೇದಿಕೆ ಪರವಾಗಿ ನಮ್ಮನ್ನ ಸಲ್ಲಿಸೋಕೆ ಇಷ್ಟಪಡ್ತೀನಿ. ಮದಗಜ, ಮೊದಲಿಗೆ ನಿರ್ದೇಶಕರಿಂದ ಶುರು ಮಾಡ್ತೀನಿ. ಎಸ್ ಮಹೇಶ್ ಕುಮಾರ್ ಗೆಳೆಯ, ಅವ್ರ ಎರಡನೇ ಸಿನಿಮಾ ಮದಗಜ. ಮೊದಲನೇ ಸಿನಿಮಾದಲ್ಲೂ ಅವರ ಅಯೋಗ್ಯ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೆ, ಈ ಸಿನಿಮಾದಲ್ಲೂ ಒಂದು ಒಳ್ಳೆಯ ಪಾತ್ರನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಗೆಳೆಯ, ಥ್ಯಾಂಕ್ ಯು. ಅಷ್ಟೇ ಅದ್ಭುತವಾಗಿ ಕೂಡ ಸಿನಿಮಾ ಮೂಡ್ ಬಂದಿದೆ. ನಿರ್ಮಾಪಕರು ಉಮಾಪತಿ ಶ್ರೀನಿವಾಸ ಗೌಡ ಸರು, ಅಣ್ಣ ಹೇಳ್ದಂಗೆ ನಾವು ಒಂಥರ ಆಸ್ಥಾನ ಕಲಾವಿದರು, ರಾಬರ್ಟಲ್ಲೂ ಕೂಡ ಒಂದು ಒಳ್ಳೆಯ ಪಾತ್ರನ ನನಗೆ ಕೊಟ್ಟಿದ್ದರು. ಈಗ ಈ ಸಿನಿಮಾದಲ್ಲೂ ಕೂಡ ಮುಂದುವರಿತಾ ಇದೆ, ಮುಂದೆ ಅವ್ರು ಮಾಡುವಂಥ ಸಿನಿಮಾಗಳಲ್ಲೂ ನಾನು ಆ್ಯಕ್ಟ್ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ ನನಗೆ. ಇನ್ನು ಮುರಳಿ ಸರು, ಮದಗಜ ಸಿನಿಮಾ ಹೆಸರು, ಆದರೆ ಅದು ಮುದ್ದು ಗಜ ಅಂತ ಹೇಳ್ಬೋದು. ಅಂದರೆ ಅಷ್ಟು ನಾನು ಮೊದಲನೇ ಸಿನಿಮಾ ಅವ್ರ ಜೊತೆ ಕೆಲಸ ಮಾಡಿರೋದು, ಆದರೆ ಎಲ್ಲೂ ಹಂಗೆ ಅನ್ನಿಸ್ತಿಲ್ಲ ಮೊದಲನೇ ಸಿನಿಮಾ ಮಾಡಿದ್ದೀನಿ ಅಂತ. ಎಲ್ಲ ತುಂಬ ಸಿನಿಮಾಗಳ ಜೊತೆ ಮಾಡ್ಕೊಬಂದಿನಿ ಅನ್ನೋಷ್ಟು ಪ್ರೀತಿನ ಸ್ನೇಹನ ಕೊಟ್ಟರು. ಸಿನಿಮಾದಲ್ಲಿ ನನ್ನ ಪಾತ್ರನೂ ಅಷ್ಟೇ ನಗಿಸುತ್ತೆ ಪಾತ್ರ. ಖುಷಿ ಇದೆ ಈ ಸಿನಿಮಾದಲ್ಲಿ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಖುಷಿ. ಜೊತೆಗೆ ಚಿಕ್ಕಣ್ಣ ಸರ್ ಜೊತೆನೂ ಸ್ಕ್ರೀನ್ ಶೇರ್ ಮಾಡಿದ್ದೀನಿ, ಹಾಗೆ ಆಶಿಕಾ ರಂಗನಾಥ್, ಮುದ್ದು ಹುಡುಗಿ ಕನ್ನಡದ ಹುಡುಗಿ ಅವ್ರ ಜೊತೆನೂ ಈ ಸಿನಿಮಾದಲ್ಲಿ ಬೇರೆ ಥರನೇ ಇರುತ್ತೆ ಪಾತ್ರ. ಒಟ್ಟಾರೆ ಒಂದು ಅಚ್ಚುಕಟ್ಟಾದ ಸಿನಿಮಾ. ನಮ್ಮ ಮುಖ್ಯಮಂತ್ರಿ ಸರ್ ಹೇಳ್ದಂಗೆ ಅವ್ರು ಬಂದಿದ್ದಾರೆ ಅಂತಂದರೆ ಇನ್ನು 6 ಕೋಟಿ ಜನನೇ ಬಂದಂಗೆ. ಸೊ ಹಾಗಾಗಿ ಥಿಯೇಟ್ರ್ ಖಂಡಿತ ನಮ್ಮ ಕನ್ನಡ ಜನತೆ ಬಂದು ಈ ಸಿನಿಮಾನ ಸಕ್ಸಸ್ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಜೊತೆಗೆ ಗರುಡ ರಾಮಣ್ಣ ಕೂಡ ಇದ್ದಾರೆ ಇಲ್ಲಿ, ನೋಡೋಕ್ಕೆ ಮಾತ್ರ ಅಷ್ಟು ರಗಡವರು, ಅವರು ಒಂಥರ ಮುದ್ದುನೇ. ಸೊ ಅವ್ರ ಸ್ನೇಹನೂ ಸಿಕ್ತು ಈ ಸಿನಿಮಾದಿಂದ. ನಮ್ಮ ಧರ್ಮಣ್ಣ ಸ್ನೇಹಿತರು, ಸೊ ತುಂಬ ಜನ ಒಂದು ಕಲಾವಿದರು ಇರುವಂಥ ಒಂದು ಚಿತ್ರ. ನಿಜವಾಗ್ಲೂ ಕನ್ನಡ ಜನತೆಗೆ ಇಷ್ಟ ಆಗುವಂಥ, ಒಪ್ಕೊಳ್ಳುವಂಥ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಶಿವರಾಜ್.